ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವಾಗ ನಮಗೆ ಬೆಳಿಗ್ಗೆ ಎದ್ದು ಚಪಾತಿ ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ನಾದ್ಬಿಟ್ಟು ಆಮೇಲೆ ಲಟ್ಟಿಸಿ ಚಪಾತಿ ಮಾಡೋದಕ್ಕೆಲ್ಲ ಕಷ್ಟ ಆಗ್ತಿದ್ರೆ ಒಂದು ಸಣ್ಣ ಟಿಪ್ಸ್ ಸೂಪರ್ ಆಗಿರುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿ ನೋಡಿ ಖಂಡಿತ ನಿಮಗಿದು ಇಷ್ಟ ಆಗ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಒಂದು ಕಪ್ಪು ಗೋಧಿ ಹಿಟ್ಟು ಕುಕ್ಕರ್ ಒಳಗಡೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಕಪ್ಪಿಗೆ ಒಂದು ಕಪ್ಪು ನೀರು ಹಾಕ್ಬಿಟ್ಟು ಇದನ್ನು ಫುಲ್ಲಾಗಿ ಮಿಕ್ಸ್ ಮಾಡಬೇಕಂದ್ರೆ ಒಂದು ಸಲ ಗಂಟಿಲ್ಲದೆ ಇದನ್ನು ಮಿಕ್ಸ್ ಮಾಡಬೇಕು ನಾನಿಲ್ಲಿ ಒಂದು ಕಪ್ಪಲ್ಲಿ ಮಾಡ್ತಾ ಇರೋದು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ನಿಮಗೆ ಜಾಸ್ತಿ ತಗೋಬೋದು ನೀರು ಅದಕ್ಕೆ ಅನುಗುಣವಾಗಿ ನೀವು ಸೆಟ್ ಮಾಡಿಕೊಳ್ಳಿ ಜಾಸ್ತಿ ನೀರು ಕೂಡ ಸೇರಿಸಬಾರ್ದು ನಮಗೆ ಜಸ್ಟ್ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಗಂಟಿರಬಾರ್ದು ಆ ರೀತಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿದರೆ ನಮಗೆ ಗಂಟಿಲ್ಲದೆ ಹಿಟ್ಟು ರೆಡಿ ಆಗುತ್ತೆ ಈ ರೀತಿ ವಿಸ್ಕು ಉಪಯೋಗಿಸಿದರೆ ನಮಗೆ ತುಂಬ ಈಸಿ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡೋದಕ್ಕೆ ನೋಡಿ ಇಲ್ಲಿ ಹಿಟ್ಟು ಮಿಕ್ಸ್ ಆಗಿ ರೆಡಿ ಆಗಿದೆ ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ತಳ ಹಿಡಿಬಾರ್ದು ಅಂತ ಸ್ವಲ್ಪ ಒಂದೊಂದು ಟೀ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕಿರೋದು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ರೀತಿ ಸೌಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಬೇಗ ಸೆಟ್ ಆಗಿ ಬರುತ್ತೆ ಇದು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ನೋಡಿ ಫುಲ್ ಆಗಿ ಕೈ ಆಡಿಸ್ತಾ ಇದ್ದರೆ ಸಾಕು ಬೇಗ ಸೆಟ್ ಆಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಇನ್ನೂ ಗಟ್ಟಿಯಾಗ್ತಾ ಬಂದಿದೆ ಇದೇ ರೀತಿ ಮಾಡಿಕೊಂಡು ಹೋದರೆ ಸಾಕು ಅಂದರೆ ನಮಗೆ ಕೈಯಲ್ಲಿ ಹಿಟ್ಟು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ನಾದಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟೇ ಸಾಫ್ಟಾಗಿ ಬರೋದು ಚಪಾತಿ ಹಿಟ್ಟೆಲ್ಲ ಆದರೆ ಇಲ್ಲಿ ಏನಿಲ್ಲ ನೋಡಿ ಸಿಂಪಲಾಗಿ ಈ ರೀತಿ ಮಾಡಿಬಿಟ್ರೆ ನೋಡಿ ಸೆಟ್ಟಾಗಿ ಬಂದಿದೆ ಚಪಾತಿ ಹಿಟ್ಟು ರೆಡಿಯಾಗಿಬಿಟ್ಟಿದೆ ಅದು ಸಾಫ್ಟಾಗಿರುವಂತಹ ಚಪಾತಿ ಹಿಟ್ಟು ಇನ್ನು ಇದನ್ನು ರೆಸ್ಟ್ ಮಾಡಬೇಕು ಆ ಥರ ಏನಿಲ್ಲ ನಾರ್ಮಲ್ ಅಂದರೆ ನಾವು ಎಷ್ಟು ಹೊತ್ತು ಚಪಾತಿ ಹಿಟ್ಟು ರೆಡಿ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಹೊತ್ತಾದರೂ ರೆಸ್ಟ್ ಮಾಡಿದ್ರೇ ಒಳ್ಳೆ ಸಾಫ್ಟ್ ಆಗಿರುವಂಥ ಚಪಾತಿ ಮಾಡೋದಿಕ್ಕಾಗೋದು ಆದರೆ ಇಲ್ಲಿ ಆ ಥರ ಅಲ್ಲ ನೋಡಿ ಹಿಟ್ಟು ರೆಡಿಯಾಗಿದೆ ನೇರವಾಗಿ ಉಂಡೆ ಮಾಡಿಬಿಟ್ಟು ಚಪಾತಿ ಮಾಡ್ಬೋದು ನೋಡಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಗಲೇ ಕರೆಕ್ಟಾಗಿ ಸಿಕ್ಕಿದೆ ನಮಗೆ ಸಾಕು ಇನ್ನು ಕ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಮುಟ್ಟುವಾಗಲೇ ನೋಡಿ ಗೊತ್ತಾಗುತ್ತೆ ಇನ್ನು ನಿಮಗೆ ಕೈಯಲ್ಲಿ ಬಿಸಿ ಆಗ್ತಿದ್ರೆ ಉಂಡೆ ಮಾಡ್ಬೋದು ನಾನು ನೋಡಿ ಅಷ್ಟೇನು ಬಿಸಿ ಇಲ್ಲ ನೇರವಾಗಿ ಉಂಡೆ ಮಾಡ್ತಾ ಇದ್ದೀನಿ ನಾನು ಇಲ್ಲಾಂದರೆ ಸ್ವಲ್ಪ ಬಿಸಿ ಹೋದ್ಮೇಲೆ ಕೈಯಲ್ಲಿ ಮುಟ್ಟೋ ರೀತಿಯಲ್ಲಿ ಆದಮೇಲೆ ಈ ರೀತಿ ಉಂಡೆ ಮಾಡಿಕೊಳ್ಳಿ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನಿಮಗೆ ಹಿಟ್ಟು ನೋಡಾಗಲೇ ಗೊತ್ತಾಗುತ್ತಲ್ವಾ ಇಷ್ಟೊಂದು ಸಾಫ್ಟು ನಾವು ಎಷ್ಟು ನಾದ್ಕೊಂಡ್ರೂ ಸಿಗಲ್ಲ ನಮಗೆ ಇನ್ನು ಇದನ್ನು ಉಂಡೆ ಮಾಡಿಕೊಳ್ಳಿ ಎಲ್ಲ ಕೂಡ ಇದೇ ರೀತಿ ಉಂಡೆ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಸಣ್ಣ ಸಣ್ಣಕ್ಕೆ ಬೇಕಿದ್ರೆ ಸಣ್ಣ ಸಣ್ಣದು ಮಾಡ್ಬೋದು ತೊಂದರೆ ಏನಿಲ್ಲ ನೋಡಿ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ತರ್ತೀನಿ ನೋಡಿ ಉಂಡೆ ಎಲ್ಲ ರೆಡಿ ಆಗಿದೆ ನೆಕ್ಸ್ಟ್ ಇದ್ರೋದು ನಮಗೆ ಲಟ್ಟಿಸೋದು ನಿಮಗೆ ಬೇಕಿದ್ರೆ ಹುಡಿ ಹಾಕ್ಬಿಟ್ಟು ಲಟ್ಟಿಸಬಹುದು ನೋಡಿ ಇದು ಅಷ್ಟೊಂದು ಸಾಫ್ಟ್ ಇರುತ್ತೆ ಕೈಯಲ್ಲೇ ಬೇಕಿದ್ರೆ ತಟ್ಬಿಟ್ಟು ಹಾಕ್ಬಹುದು ನಾನಿಲ್ಲಿ ಪ್ರೆಸ್ ಮಾಡಿ ಹಾಕ್ತಾ ಇದ್ದೀನಿ ಎಲೆಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಪ್ರೆಸ್ಸರ್ ಅಲ್ಲಿ ಬೇಕಿದ್ರೆ ಆ ರೀತಿಯೂ ಮಾಡ್ಬೋದು ಅಥವಾ ಯಾವುದಾದ್ರು ಕವರಲ್ಲಿ ಹಾಕ್ಬಿಟ್ಟು ಆ ರೀತಿನೂ ಮಾಡ್ಬೋದು ನಾನು ಇಲ್ಲಿ ಎಲೆಯಲ್ಲಿ ಹಾಕ್ಬಿಟ್ಟು ಜಸ್ಟ್ ಸಲ ಒಂದು ಒಂದು ಬಟ್ಟಲು ಉಪಯೋಗಿಸ್ಕೊಂಡು ಜಸ್ಟ್ ನೋಡಿ ಒಂದೇ ಒಂದು ಪ್ರೆಸ್ಸಿಗೆ ಎಷ್ಟು ಈಸಿಯಾಗಿ ಬಂದಿದೆ ನೋಡಿ 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 ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ಇನ್ನು ನಿಮಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಎಷ್ಟು ದಪ್ಪಕ್ಕೆ ಬೇಕೋ ಆ ರೀತಿ ನೋಡ್ಕೊಂಡು ಇದನ್ನ ಸೆಟ್ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ಬಾಳೆಲೆ ಆದ್ರೆ ಎಷ್ಟು ದೊಡ್ಡಕ್ಕೆ ಬೇಕಿರೋ ಮಾಡ್ಬೋದು ನಮಗೆ ನೋಡಿ ಇದು ರೆಡಿ ಆಗಿದೆ ಈ ರೀತಿ ನೋಡಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಇನ್ನು ಇದನ್ನು ಕಾವಲಿಯಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಬ್ಬಿಣದ ಕಾವಲಿ ಉಪಯೋಗಿಸಿರೋದು ನೀವು ಸ್ಟಿಕ್ ಆದರೆ ನಿಮಗೆ ನೇರವಾಗಿ ಹಾಕ್ಬೋದು ಕಬ್ಬಿಣದ ಕಾವಲಿ ಆದ ಕಾರಣ ನಾನು ಸ್ವಲ್ಪ ಹುಡಿ ಕೈಗೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಹಾಕಿರೋದು ಯಾಕಂದರೆ ತಳಲ್ಲಿ ಹಾಕಿದ ಕೂಡಲೇ ಸ್ವಲ್ಪ ಸ್ಟಿಕ್ ಆದ ಥರ ಆಗುತ್ತೆ ಅದಕ್ಕೋಸ್ಕರ ಹುಡಿ ಹಾಕಿರೋ ಆ ರೀತಿ ಆಗಲ್ಲ ಆದ ಕಾರಣ ಮಾಡ್ತಾ ಮಾಡಿ ಸ್ವಲ್ಪ ಹುಡಿ ಇದೆ ನೋಡಿ ಅದರಲ್ಲಿ ಕೈಗೆ ಸ್ವಲ್ಪ ಹಾಕ್ಬಿಟ್ಟು ಮಾಡಿರೋದು ಕರೆಕ್ಟ್ ಫ್ಲೇಮಲ್ಲಿ ನಾವು ಬೇಯಿಸಿದ್ರೆ ಕರೆಕ್ಟ್ ಉಬ್ಬಿ ಬರುತ್ತೆ ಅಂದ್ರೆ ನಾವು ಹಾಕುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಬೇಕು ಸ್ವಲ್ಪ ಬೆನ್ನ ಮೇಲೆ ಸ್ವಲ್ಪ ಹೈ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಕರೆಕ್ಟ್ ಉಬ್ಬಿ ಬರುತ್ತೆ ಅದು ನೋಡಿ ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೂಪರ್ ಆಗಿರುವಂತಹ ಒಂದು ಚಪಾತಿ ರೆಡಿ ಆಗಿದೆ ಇಷ್ಟು ಸುಲಭವಾಗಿ ಚಪಾತಿ ಮಾಡಬಹುದು ಅಂತ ನಿಮ್ಗೆ ಗೊತ್ತಿತ್ತ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಚಪಾತಿ ಇದು ನಾವು ಇವಾಗ ನಾರ್ಮಲ್ ಬೇರೆ ಚಪಾತಿ ಆದರೆ ನಾವು ಚಪಾತಿ ಮಾಡುವಾಗ ಸಾಫ್ಟ್ ಇರುತ್ತೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಸ್ವಲ್ಪ ಗಟ್ಟಿಯಾದ ರೀತಿಯಲ್ಲಿ ಇರುತ್ತೆ ಆದ್ರೆ ಇದು ಇಷ್ಟು ಹೊತ್ತು ಇಟ್ಟರು ಇದೇ ರೀತಿ ಸಾಫ್ಟ್ ಆಗಿ ಇರುತ್ತೆ ರುಚಿನೂ ಅದ್ಭುತವಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು